ಪಿಎಂ ಜನೌಷಧಿ ಕೇಂದ್ರಕ್ಕೆ ಸರ್ಕಾರ ಅಡ್ಡಿಪಡಿಸ್ತಾ ಇರೋದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಗಿತ್ತು. ಇನ್ಫ್ಯಾಕ್ಟ್ ನಿಮ್ಮ ಪಬ್ಲಿಕ್ ಟಿವಿ ದ್ವೇಷದ ರಾಜಕಾರಣವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಲಾಗಿತ್ತು. ಕಾರಣ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಜನೌಷಧಿ ಕೇಂದ್ರದಲ್ಲಿ ಮೆಡಿಸನ್ಸ್ ಜನರಿಗೆ ಸಿಗ್ತಾ ಇತ್ತು, ಬಟ್ ಅದಕ್ಕೆ ಇನ್ಮುಂದೆ ಅವಕಾಶ ನಾವು ಕೊಡೋದಿಲ್ಲ, ಹೊಸದಾಗಿ ಲೈಸೆನ್ಸ್ ಅನ್ನು ಕೊಡೋದಿಲ್ಲ ನಾವು ಅಂತ ಕೇಳಿದಾಗ ನಾವು ಪ್ರಶ್ನೆಯನ್ನು ಕೇಳಿದ್ವಿ, ವಿಸ್ತೃತವಾಗಿ ವರದಿಯನ್ನು ಕೇಳಿದ್ವಿ. ಪಬ್ಲಿಕ್ ಟಿವಿ ವರದಿಯನ್ನ ಪೋಸ್ಟ್ ಮಾಡಿ ಈಗ ಸರ್ಕಾರಕ್ಕೆ ಚಾಟಿ ಬೀಸೋ ಕೆಲಸವನ್ನ ಕೂಡ ವಿಪಕ್ಷ ಬಿಜೆಪಿ ಮಾಡ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ ವಿಪಕ್ಷ ನಾಯಕರುಗಳು. ಪಿಎಂ ಜನೌಷಧಿ ಕೇಂದ್ರ ಓಪನ್ಗೆ ರಾಜ್ಯ ಸರ್ಕಾರ ಅಡ್ಡಿಪಡಿಸ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ವಿ, ಮತ್ತೆ ಇದರ ಲಾಜಿಕ್ ಹುಡುಕೋ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ವಿ. ಬಿಕಾಸ್ ಅದರಲ್ಲಿ ಸೆನ್ಸ್ ಇರಲಿಲ್ಲ ಆ ನಿರ್ಧಾರದಲ್ಲಿ. ತಾನೂ ಒಳ್ಳೆಯದನ್ನು ಮಾಡೋದಿಲ್ಲ, ಈ ಕಡೆ ಬೇರೆಯವ್ರು ಮಾಡಿದ್ರು ಕೂಡ ಅದನ್ನು ಸಹಿಸೋದಿಲ್ಲ, ಇದು ರಾಜ್ಯ ಕಾಂಗ್ರೆಸ್ನ ಮನಸ್ಥಿತಿ ಅಂತ ಟ್ವೀಟ್ ಮಾಡಲಾಗಿದೆ. ಸಿಎಂ ಅವರ ಔಷಧ ಕಂಪನಿಗಳ ಲಾಬಿಗೆ ಮಣಿದು ಜನರಿಗೆ ತೊಂದರೆ ಕೊಟ್ಟರೆ ಅದರ ಪರಿಣಾಮ ಎದುರಿಸಬೇಕಾದೀತು, ಎಚ್ಚರ ಅಂತ ಟ್ವೀಟ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ತಿರುಗೇಟನ್ನು ಕೊಟ್ಟಿದೆ. ಇಲ್ಲಿ ಬಿಜೆಪಿ ನಾಯಕರು ಮತ್ತು ವಿಪಕ್ಷದ ಪ್ರಮುಖ ನಾಯಕರು ಆರೋಪಿಸ್ತಾ ಇರೋದು ಒಂದೇ, ಮೆಡಿಕಲ್ ಮಾಫಿಯಾಕ್ಕೆ ಶರಣಾಗಿದ್ದಾರೆ ರಾಜ್ಯ ಸರ್ಕಾರದ ಹಲವು ಸಚಿವರು ಅನ್ನೋ ಆರೋಪ. ಮೆಡಿಕಲ್ ಮಾಫಿಯಾಕ್ಕೆ ಮಣಿದೆ ಇಂಥದ್ದೊಂದು ನಿರ್ಧಾರಕ್ಕೆ ಮುಂದಾಗಿದ್ದಾರೆ, ಆಮೇಲೆ ವಿವಾದದ ಹುತ್ತಕ್ಕೆ ಕೈ ಹಾಕಿದ್ದಾರೆ ಅನ್ನೋದು ಅವರ ಆರೋಪ. ನೀವು ಗಮನಿಸ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂತಹ ಪೋಸ್ಟ್ ಕೂಡ. ಇನ್ಫ್ಯಾಕ್ಟ್ 9 ಗಂಟೆಯ ಬಿಗ್ ಬುಲೆಟಿನಲ್ಲೂ ಕೂಡ ಈ ವಿಚಾರವಾಗಿ ಹಲವು ಪ್ರಶ್ನೆಗಳನ್ನು ಕೇಳಲಾಗಿತ್ತು, ಅದನ್ನೇ ಈಗ ಅಲ್ಲಿ ಟ್ಯಾಗ್ ಮಾಡಲಾಗಿದೆ. ಮತ್ತು ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ಖಾತೆಯನ್ನು ಕೂಡ ಅಲ್ಲಿ ಟ್ಯಾಗ್ ಮಾಡಿ ಹಲವು ಪ್ರಶ್ನೆಗಳನ್ನು ಕೇಳಲಾಗಿದೆ. ಜನೌಷಧಿ ಕೇಂದ್ರಗಳಿಗೆ ಹೊಸದಾಗಿ ಪರವಾನಗಿ ಕೊಡದೇ ಇರೋದಕ್ಕೆ ಏನು ರೀಸನ್ನು? ಜನರಿಗೆ 70-90% ಕಡಿಮೆ ಬೆಲೆಯಲ್ಲಿ ಇಲ್ಲಿ ಮೆಡಿಸಿನ್ ಸಿಗ್ತಾ ಇದೆ. ಅನಾನುಕೂಲಕ್ಕಿಂತ ಅನುಕೂಲ ಹೆಚ್ಚು. ಅನಾನುಕೂಲ ಯಾರಿಗೆ? ಮೆಡಿಕಲ್ ಮಾಫಿಯಾಗೆ. ಸೊ ಅವರಿಗೆ ಅನುಕೂಲ ಮಾಡ್ಕೊಡೋದಕ್ಕೆ ನೀವು ಮುಂದಾಗಿದ್ದೀರಾ? ಇದರಲ್ಲಿ ಏನಾದರೂ ಲಾಜಿಕ್ ಇದೆಯಾ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಓಕೆ, ನೀವು ಹೇಳ್ತಾ ಇದ್ದೀರಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಕಲ್ ಸ್ಟೋರ್ಗಳು ಒಳಗಡೆ ಇದ್ದಾವೆ, ಅಲ್ಲೇ ಉಚಿತವಾಗಿ ನಾವು ಕೊಡ್ತೀವಿ, ಕಡಿಮೆ ಬೆಲೆ ಎಲ್ಲ ಉಚಿತವಾಗಿ ಕೊಡ್ತೀರಿ ಅಂತ. ಎಷ್ಟು ಮಾತ್ರೆಗಳು ಸಿಗ್ತವೆ, ಎಷ್ಟು ಮೆಡಿಸಿನ್ಸ್ ಸಿಗ್ತವೆ, ಎಷ್ಟು ಸಲ ಸ್ಟಾಕ್ ಇಲ್ಲ ಅಂತ ನಾವೇ ವರದಿಯನ್ನು ಮಾಡಿದ್ದೀವಿ. ಎಷ್ಟು ಸಲ ಕೃತಕ ಅಭಾವವನ್ನು ಸರ್ಕಾರಿ ಆಸ್ಪತ್ರೆ ಒಳಗೆ ಸೃಷ್ಟಿ ಮಾಡಿದ್ದಾರೆ, ಅಲ್ಲಿ ಹತ್ತಿರದಲ್ಲಿರುವಂತಹ ಮೆಡಿಕಲ್ ಶಾಪ್ಗಳಿಗೆ ರೆಸಿಪ್ಟನ್ನು ಬರೆದುಕೊಡ್ತಾರೆ ಅಂತ ನಾವೇ ಎಷ್ಟು ಸಲ ಸ್ಟೋರಿ ಮಾಡಿದ್ದೀವಿ. ಈಗ ಜನರಿಗೆ ಒಳ್ಳೆಯದಾಗ್ತಾ ಇರುವಂತಹ ಜನೌಷಧಿ ಕೇಂದ್ರದ ಮೇಲೆ ಯಾಕೆ ಕಣ್ಣು, ಮತ್ತು ಪ್ರತಿ ವಿಚಾರದಲ್ಲೂ ಸಂಘರ್ಷದ ಹಾದಿ ಯಾಕೆ? ಈ ಪ್ರಶ್ನೆಗಳನ್ನು ನಾವು ಕೇಳಿದ್ವಿ. ಸೊ ಪ್ರತಿಪಕ್ಷ ಬಿಜೆಪಿ ಕೂಡ ಇದೇ ಪ್ರಶ್ನೆಯನ್ನು ಸರ್ಕಾರಕ್ಕೆ ಕೇಳೋ ಕೆಲಸವನ್ನು ಮಾಡಿದೆ. ವಿಸ್ತೃತವಾಗಿ ನಮ್ಮ ವರದಿಯ ಇಂಪ್ಯಾಕ್ಟ್ ಆಗುತ್ತಾ ಅನ್ನೋದು ಈಗ ಕುತೂಹಲ ಕಾರಣ ಆಗ್ತದೆ. ಬಿಕಾಸ್ ಇದರ ಬಿಸಿ ಸರ್ಕಾರಕ್ಕೆ ಈಗಾಗಲೇ ಮುಟ್ತಾ ಇದೆ. ಆರಂಭಿಕ ಹಂತದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರು ಸಮರ್ಥನೆ ಮಾಡ್ಕೊಳ್ಳೋಕೆ ಇಳಿದ್ರು, ಬಟ್ ಸಮರ್ಥನೆ ಮಾಡ್ಕೊಳ್ಳೋದು ಏನಿದೆ, ಮತ್ತು ಜನೌಷಧಿ ಕೇಂದ್ರಕ್ಕೆ ಪರ್ಮಿಷನ್ ಕೊಡದೇ ಇರೋದಕ್ಕೆ ಅದೇನು ಲಾಭ ಜನರಿಗಾಗ್ತಾ ಇದೆ ಅನ್ನೋದು ಹೊಟ್ಟೆ ಕಿಚ್ಚ, ಅಥವಾ ನಿಮ್ಮಿಂದ ಇಂಥದ್ದೊಂದು ಒಳ್ಳೆ ಆಲೋಚನೆ ಬರಲಿಲ್ಲ ಅನ್ನುವಂತಹ ಅಸೂಯೇನ? ರಾಜ್ಯದಲ್ಲಿ ಯಾವ್ದ್ಯಾವುದಕ್ಕೂ ಮದ್ದಿದೆ, ಆದರೆ ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅನ್ನೋ ಅಭಿಪ್ರಾಯಗಳು ವ್ಯಕ್ತ ಆಗಿತ್ತು. ಈಗ ಫೈನಲಿ ಈ ವಿಚಾರದ ಬಗ್ಗೆ ಬಿಜೆಪಿ ಕೂಡ ಹೋರಾಟದ ಹಾದಿಗೆ ಇಳಿತಾ ಇದೆ.